ಕೊಠಡಿ ಮಾಲೀಕರ ಸಂದೂರು ಹಲವಾರು ಸಮಸ್ಯೆಗಳನ್ನ ತಮ್ಮ ಮುಂದೆ ಹೇಳ್ಕೊಂಡಿದ್ದಾರೆ. ಇವರ ಜೊತೆ ಕನ್ನಡ ಸೇನೆ ಕರ್ನಾಟಕ ಇವರು ಹೋರಾಟಕ್ಕೆ ಕೈಜೋಡಿಸುವಂತ ಕೆಲಸವನ್ನು ಮಾಡುತ್ತೆ. ಈಗೇನು 6 ಗಂಟೆಗಳ ಒಂದು ನಿಯಮವನ್ನು ಮಾಡಿದ್ದಾರೆ. ಇವತ್ತು ಕರೋನಾ ಅಂತ ಇಂಥ ಸ್ಥಿತಿ ನಿರ್ಮಾಣದಲ್ಲಿ ಬದುಕಕ್ಕೆ ಬಹಳ ಕಷ್ಟವಾಗಿದೆ. ಅದು 24 ಗಂಟೆಗೆ ಅವಕಾಶವನ್ನು ಕೊಡಬೇಕು. ಏನು ನರಸಾಪುರದ ರಸ್ತೆಯಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ, ಆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಕೂಡಲೇ ಸಭೆಯನ್ನು ಕರೆದು ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಒತ್ತಾಯ ಮಾಡ್ತಾ ಇದೆ. ಕೇಳಿದರೆ ಇಲ್ಲ, ಡಿ ಎಮ್ ಜಿ ಅಮೌಂಟ್ನ ನೀವು ಕಟ್ಟಂಗಿಲ್ಲ, ಬಿಡ್ರು ಕಟ್ತಾರೆ, ಬಿಡ್ರು ಅಂದರೆ ಕಾರ್ಖಾನೆ ಮಾಲೀಕರು ಕಟ್ತಾರೆ ಅಂತ ಹೇಳ್ತಾರೆ. ಕಾರ್ಖಾನೆ ಮಾಲೀಕರು ಯಾವುದೇ ರೀತಿ ದುಡ್ಡನ್ನ ಕಟ್ತಾ ಇಲ್ಲ, ಆ ದುಡ್ಡನ್ನ ಕಂಪಲ್ಸರಿ ನಾವೇ ಕಟ್ತಾ ಇದ್ದೀವಿ. ಈಗ 4 ವರ್ಷದಲ್ಲಿ ನಾವು ಕಟ್ಟಿರೋ ದುಡ್ಡನ್ನ ಆ ಎನ್ ಎಮ್ ಡಿ ಸಿ ರೋಡ್ ಎಷ್ಟು ಕೋಟಿ ಆಗುತ್ತೋ ಅಷ್ಟು ಕೋಟಿಯಲ್ಲಿ ನಮ್ಮ ದುಡ್ಡಲ್ಲೇ ಮಾಡ್ಬೋದಾಗಿತ್ತು, ಅಷ್ಟು ದುಡ್ಡನ್ನ ನಾವು ಲಾರಿ ಮಾಲೀಕರು ಕಟ್ತಾ ಇದ್ದೀವಿ. ಸೊ ಇದನ್ನು ಕಂಪಲ್ಸರಿಯಾಗಿ 24 ತಾಸು ನಮಗೆ ಮಾಡಿಕೊಡಲೇಬೇಕು. ಕೊಟ್ಟಿಲ್ಲದ ಸಮಯದಾಗ ನಾವೇನು ಇವತ್ತು ಮೆಮೊರಾಂಡಮ್ ಕೊಟ್ಟಿದ್ದೀವಿ, 7 ದಿನದೊಳಗೆ ನಮಗೆ ಮಾಡಿಕೊಡಲಿಲ್ಲ ಅಂದರೆ ಟೋಟಲ್ ಸಂಡೂರು ತಾಲೂಕಿನಲ್ಲಿ ಏನು ಗಣಿಗಾರಿಕೆಗಳು ಬರ್ತಾವೆ, ಆ ಗಣಿಗಾರಿಕೆಯಿಂದ ಟ್ರಾನ್ಸ್ಪೋರ್ಟ್ ಏನು ನಾವು ಮಾಡ್ತಾ ಇದ್ದೀವಿ, ನಾವು ಟ್ರಾನ್ಸ್ಪೋರ್ಟ್ನ ಟೋಟಲ್ ಲೋಡಿಂಗ್ನ ಬಂದ್ ಮಾಡಿಕೊಂಡು ಸ್ವಇಚ್ಛೆಯಿಂದ ಬಂದ್ ಮಾಡಿ ನಾವು ಹೋರಾಟದ. ಸರ್, ಇದಕ್ಕಿಂತ ಮುಂಚೆ ಡಿ ಸಿಗೆ ಏನಾದರೂ ಮೆಮೊರಾಂಡಮ್ ಕಳಿಸಿದ್ರಲ್ಲಿ? ಡಿ ಸಿ ಸಾಹೇಬ್ರಿಗೆ ನರಸಾಪುರ ರೋಡಿನ ವಿಚಾರವಾಗಿ ನಾನು ಮೆಮೊರಾಂಡಮ್ 3-4 ಸಲ ಕೊಟ್ಟಿದ್ದೀನಿ. ಸೊ ಯಾವುದು ಪ್ರತಿಕ್ರಿಯೆ ಬಂದಿಲ್ಲ. ಅದು ಪ್ರೊಸೆಸಿಂಗ್ ಫೀಸ್ ಅಂತೇಳಿ 1000 ರೂಪಾಯಿ ಹಾಕ್ತಾರೆ, ಲೇಟ್ ಆಗಿ ಬಂದಿರೋದಕ್ಕಂತೇಳಿ 500 ರೂಪಾಯಿ ಹಾಕ್ತಾರೆ, 1500 ಪರ್ ಡೇ. ಸೊ 2 ದಿನ ಆಯ್ತಂದ್ರೆ ನೆಕ್ಸ್ಟ್ 500 ಮತ್ತೆ ರೀಚ್ ಹಾಕೊಂತ ಹೋಗ್ತದೆ, ಅದು ಪರ್ ಡೇ 500 ಆ್ಯಡ್ ಹಾಕೊಂತ ಹೋಗುತ್ತೆ. 1000 ರೂಪಾಯಿ ಪ್ರೊಸೆಸಿಂಗ್ ಫೀಸು. ಹೊಸ ರೂಲ್ ತೆಗೆದಿದ್ದಾರೆ, ಈಗ 2-3 ದಿನ ಆಗ್ಬಿಟ್ರೆ 10,000 ಕಟ್ಬೇಕು. ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್ ಇದ್ರ ಮೂಲಕ? ಸರ್ಕಾರಕ್ಕೆ ನಾವು ಈ ಕೂಡಲೇ ಸರ್ಕಾರ ಎಚ್ಚೆತ್ಕೋಬೇಕು. ಇಡೀ ಸಂಡೂರು ತಾಲೂಕಿಂದ ಇವತ್ತು ಮೇನ್ ಸೋರ್ಸ್ ಏನು ರೆವಿನ್ಯೂ ಬರ್ತಾ ಇದೆ ಸರ್ಕಾರಕ್ಕೆ, ಅತಿ ದೊಡ್ಡ ಮೊತ್ತ ನಮ್ಮ ಸಂಡೂರಿಂದನೇ ಬರ್ತಾ ಇದೆ. ಸೊ ನಮ್ಮ ಸಂಡೂರನ್ನ ಅಷ್ಟು ನಿರ್ಲಕ್ಷಿಸಬಾರ್ದು. ನಮ್ಮ ಸಂಡೂರಲ್ಲಿ ಬದುಕುವಂಥ ಜನನ ನಮಗೇನು ಅಡೆತಡೆಗಳಿದಾವೆ ಅದನ್ನು ಅತಿ ಶೀಘ್ರದಲ್ಲಿ ಸಾಲ್ವ್ ಮಾಡಿಕೊಡ್ಬೇಕು. ಡಿ ಎಮ್ ಜಿನ 24 ತಾಸು ಮಾಡಿಕೊಡ್ಬೇಕು, ನರಸಾಪುರ ರೋಡು ಕ್ಲಿಯರ್ ಮಾಡಿಕೊಡ್ಬೇಕು, ನಮ್ಮ ಲಾರಿ ಮಾಲೀಕರನ್ನ ಸುರಕ್ಷಿತವಾಗಿ ಬದುಕಕ್ಕೆ ಅನುವು ಮಾಡಿಕೊಡ್ಬೇಕಂತ.